ಅಂದ್ರೆ ಎಷ್ಟು ನಿರ್ಭಿಡೆಯಾಗಿ ನಿರ್ಭಯವಾಗಿ ಇವತ್ತು ರಾಜ್ಯದಲ್ಲಿ ಏನ್ ಬೇಕಾದರೂ ಮಾಡಿ ನಡೆಯುತ್ತಿದೆ ಅಂತ ಮಾಫಿಯಾಗಳು ಒಂದ ಕಡೆ ಇನ್ನೊಂದು ಕಡೆ ಯಾವ್ಯಾವುದೋ ಕಾರಣಕ್ಕಾಗಿ ಏನಾದ್ರು ಮಾಡಿದ್ರೆ ನಮ್ಮ ರಕ್ಷಣೆ ಮಾಡೋದಿದ್ರು ಅಂತ ಇನ್ನೊಂದು ಕಡೆ ನಿನ್ನೆ ಟಿ ನರಸೀಪುರದಲ್ಲಿ ಆಗಿರುವಂತ ಘಟನೆ ಅಷ್ಟೇ ಆಗುವಂತ ಅವಶ್ಯಕತೆನೇ ಇಲ್ಲ ಮತ್ತು ಪೊಲೀಸ್ ಫೋರ್ಸ್ ನೈತಿಕತೆ ಒಬ್ಬರು ಹೇಳ್ತಾರೆ ನಮಗೆ ಸೂಸೈಡ್ ಮಾಡಕ್ಕೆ ಪ್ರಯತ್ನ ಮಾಡಿದ ಒಬ್ಬನ ಕಾನ್ಸ್ಟೇಬಲ್ ಗುಲ್ಬರ್ಗಾದಲ್ಲಿ ಆರ್ಟಿಒ ಬೀದರ್ನಲ್ಲಿ ಒಬ್ಬ ಏಜೆಂಟು ನಮಗೆ ಒತ್ತಡ ಮಾಡಿ ವಸೂಲಿ ಮಾಡಕ್ಕೆ ಹೇಳ್ತಾ ಇದ್ದಾರೆ ಅಂತ ಆರ್ಟಿಒ ಇನ್ಸ್ಪೆಕ್ಟರ್ ಮೇಲೆ ಒಬ್ಬನು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಎಫ್ಐಆರ್ ಆಗಿದೆ ಹೀಗೆ ಹಲವಾರು ಘಟನೆಗಳನ್ನು ನೋಡಿದಾಗ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟು ಬೇಗನ ಹದಗೆಡಕಂತ ಪರಿಸ್ಥಿತಿ ಬಂದಿದೆ ಆದ್ದರಿಂದ ನಾನೇನು ಹೇಳಕ್ಕೆ ಇಚ್ಛೆಪಡ್ತೇನೆ ಇವತ್ತು ಸರ್ಕಾರ ನಿಜವಾಗಲೂ ಕೂಡ ಹೌದು ನಮ್ಮ ಕಾನೂನು ಸುವ್ಯವಸ್ಥೆ ಸರಿ ಇದೆ ಅನ್ನುವಂಥ ಮಾತನ್ನು ನೀವು ಆಡಬೇಕಾದ್ರೆ ಇದರ ಬಗ್ಗೆ ನಿಷ್ಪಕ್ಷಪಾತವಾದಂಥ ತನಿಖೆ ಆಗಬೇಕಾದ್ರೆ ತಾವು ಈ ಒಂದು ಪ್ರಕರಣವನ್ನು ಒಂದು ಸಾಮಾನ್ಯ ಪ್ರಕರಣ ಅಂತ ಹೇಳಿ ಸ್ಥಳೀಯ ಪೊಲೀಸರಿಗೆ ನೀವು ಬಿಡೋದಾದರೆ ಖಂಡಿತ ರಾಜ್ಯದ ಜನ ಇದನ್ನು ಎಂದೂ ಕೂಡ ಒಪ್ಪೋದಿಲ್ಲ ಕ್ಷಮಿಸೋದಿಲ್ಲ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛಪಡ್ತೇನೆ ಆದ್ದರಿಂದ ಇವತ್ತು ನೀವು ಕಾನೂನು ಸುವ್ಯವಸ್ಥೆನ ಬಿಗಿ ಮಾಡೋದು ಒಂದು ಕಡೆ ಇಲ್ಲದ್ರೆ ಸಂಪೂರ್ಣವಾಗಿ ವೈಫಲ್ಯ ಆಗಿದೆ ಅನ್ನೋದು ಭಾಳ ಸಾಬೀತಾಗ್ತದೆ ಜೈನ ಮುನಿಗಳ ಒಂದು ಕೊಲೆ ಆದರೂ ಕೂಡ ಸರ್ಕಾರ ಇವತ್ತು ಅವರು ಕಿಡ್ನ್ಯಾಪ್ ಆಗಿ ಎರಡು ಮೂರು ದಿವಸ ಕಾಣೆಯಾಗಿದ್ದಾರೆ ಅಂತಂದರು ಅದು ಕೂಡ ಗಂಭೀರ ತಗೊತ್ಕೊಳ್ಳಿಲ್ಲ ಕೊಲೆ ಆದಮೇಲೂ ಗಂಭೀರ ತಗೊಂಡಿಲ್ಲ ಕೊಲೆ ಆದಮೇಲೆ ಮಾಮೂಲು ಕೊಲೆ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಅಧಿಕಾರಿಗಳ ಹೇಳಿಕೆ ಇದನ್ನೆಲ್ಲ ನೋಡಿದಾಗ ಎಲ್ಲ ಒಂದು ಕಡೆ ಇದನ್ನು ಮುಚ್ಚಾಕುವಂಥ ಪ್ರಯತ್ನಗಳು ಕೆಲವರು ಮಾಡ್ತಾ ಇದ್ದಾರೆ ಅದಕ್ಕೆ ರಾಜಕೀಯ ಕುಮ್ಮಕ್ಕಿದೆ ಅಥವಾ ರಾಜಕೀಯ ಬೆಂಬಲ ಇದೆ ಅಂತ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ ಇವು ಯಾವುದೂ ಕೂಡ ಇಲ್ಲ ಅಂತಂದರೆ ಸಿಬಿಐ ಇಂಕ್ವೈರಿ ಕೊಡಿ ಸಿಬಿಐ ಇಂಕ್ವೈರಿ ಕೊಡಿ ಸಿಬಿಐ ಇಂಕ್ವೈರಿ ಕೊಡಿ ಇದೊಂದು ಸಂದೇಶ ಹೋಗ್ತದೆ ಇಂಥದ್ದನ್ನು ನಾವು ಯಾರೂ ಸಹಿಸೋದಿಲ್ಲ ನಿಷ್ಪಕ್ಷಪಾತವಾಗಿ ನಿಷ್ಠುರವಾಗಿ ನಾವು ತನಿಖೆಯನ್ನು ಮಾಡಿಸ್ತೇವೆ ಅಂತಂದು ತಾವು ಸಿಬಿಐ ಇಂಕ್ವೈರಿ ಕೊಡಿ ಅಲ್ಲಿಂದ ಏನು ಬರ್ತಿದೆ ಬರಲಿ ಸಿಬಿಐ ಭಾಳ ನಿಷ್ಪಕ್ಷತೆಯಾಗಿ ಮಾಡ್ತದೆ ತಾವು ಕೊಟ್ಟಿರುವಂಥ ಹಲವಾರು ಇದರಲ್ಲಿ ಇವತ್ತು ಜಾರ್ಜ್ ಇದ್ರಲ್ಲಿ ಅವರು ಯಾವುದೇ ಅಪರಾಧ ಇಲ್ಲ ಅಂತ ಅವರೇ ಕೊಟ್ಟಿದ್ದಾರೆ ಅಷ್ಟು ಇಂಡಿಪೆಂಡೆಂಟ್ ಆಗಿರುವಂಥ ಒಂದು ಸಂಸ್ಥೆ ಅದು ಅದಕ್ಕೆ ಸಿಬಿಐ ಕೊಡಿ ಸಿಬಿಐ ಕೊಟ್ಟರೆ ಆ ಕೊಲೆಗಾಡಕರನ್ನು ಹಿಡಿಬೋದು ಅದರಿಂದಂಥ ಷಡ್ಯಂತ್ರ ಮಾಡಿದವ್ರನ್ನ ಹಿಡಿಬೋದು ಎಲ್ಲರನ್ನೂ ಸೇರಿಸಿ ಗಲ್ಲಿಗೇರಿಸುವಂಥ ಶಿಕ್ಷೆಯನ್ನು ಕೂಡ ಕೊಡಿಸ್ಬೋದು ಅದಾಗಬೇಕು ಇಲ್ಲದೇ ಇದ್ದರೆ ಜೈನ ಮುನಿಗಳಂತ ಮುನಿಗಳನ್ನೇ ಕೊಲೆ ಆದರೂ ಏನೂ ಆಗಲ್ಲ ಅನ್ನುವಂಥ ಒಂದು ಭಾವನೆ ಬಂದುಬಿಟ್ರೆ ಮಾನ್ಯ ಸಭಾಧ್ಯಕ್ಷರೇ ಈ ಕೊಲೆಪಾತಕರು ಅಂಡರ್ಗ್ರೌಂಡು ಗುಂಡಾಗಳು ಸಮಾಜಘಾತಕರು ಅವ್ರಿಗೆ ಭಾಳ ದೊಡ್ಡ ಪುಷ್ಟಿ ಸಿಗ್ತದೆ ಯಾವುದೇ ಭಯ ಇಲ್ಲ ಯಾರು ಬೇಕಾದ್ರೆ ಏನು ಬೇಕಾದರೂ ಮಾಡ್ಬೋದು ನಮ್ಗೆ ಬೆಂಬಲ ಇದೆ ಈ ವಾತಾವರಣ ಬಂದುಬಿಟ್ರೆ ಮುಂದೆ ಎಲ್ಲ ಕಷ್ಟ ಆಗ್ತದೆ ಆದ್ದರಿಂದ ಇಂಥ ಪ್ರಸಂಗದಲ್ಲಿಯೇ ಸರ್ಕಾರದ ಪರೀಕ್ಷೆ ಇರೋದು ಇಂಥ ಸಂದರ್ಭಗಳಲ್ಲಿ ಒಂದು ಸರ್ಕಾರದ ಪರೀಕ್ಷೆ ಇರ್ತದೆ ನೀವು ಎಷ್ಟು ಗಟ್ಟಿ ನಿಲುವು ಇಂಥದ್ರಲ್ಲಿ ತಗೊಳ್ತೀರಿ ಅದ್ರ ಮೇಲೆ ನೀವು ಕಾನೂನು ಸುವ್ಯವಸ್ಥೆ ನಿಷ್ಪಕ್ಷಪಾತವಾಗಿ ಏನಿದ್ದೀರಿ ಅನ್ನೋದು ಈ ನಿಮ್ಮ ನಿರ್ಣಯ ಮೇಲೆ ಇದೆ ಇದರಲ್ಲಿ ನೀವೇನಾದ್ರೂ ಸ್ವಲ್ಪ ಹಿಂದೆ ಮುಂದೆ ನೋಡಿದರೆ ಇಲ್ಲಿಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳು ಭಾಳ ದಕ್ಷಿದ್ದಾರೆ ನನಗೆ ಗೊತ್ತಿದೆ ದಕ್ಷರಿದ್ದಾರೆ ನಾವೆಲ್ಲ ಮಾಡ್ತೀವಿ ಅಂತ ಸಾಮಾನ್ಯವಾಗಿ ಬೇರೆ ಇದ್ದರೆ ನಾನು ಕೂಡ ಒಪ್ಕೊಳ್ತಿದ್ದೆ ನಾವು ಆಡಳಿತ ಮಾಡಿದ್ದೀವಿ ಆದರೆ ಇದು ಅತ್ಯಂತ ಹೇಯ ಕೃತ್ಯ ಅಂದರೆ ಅಮಾನವೀಯ ಕೃತ್ಯ ನಮ್ಮ ಸಿದ್ದು ಸೌದಿಯವರು ಹೇಳ್ದಂಗೆ ISIದವರು ಮಾಡೋಕ್ಕಿಂತ ಅತ್ಯಂತ ಹೇಯ ಕೃತ್ಯ ಇದು ಅಮಾನವೀಯ ಕೃತ್ಯ ಅದನ್ನು ವರ್ಣನೆ ಕೂಡ ಮಾಡೋಕ್ಕಾಗಲ್ಲ ಯೋಚನೆಯನ್ನು ಕೂಡ ಮಾಡೋಕ್ಕಾಗಲ್ಲ ಅವ್ರ ಮನಸ್ಸು ಎಷ್ಟು ವಿಕೃತವಾಗಿರುವಂಥದ್ದು ನಾವೆಲ್ಲರೂ ಕೂಡ ನೋಡೋಕ್ಕೆ ಸಾಧ್ಯ ಇದೆ ನಾವೆಲ್ಲ ಬೇರೆ ಬೇರೆ ಕಡೆ ಕೇಳಿದ್ವಿ ಒಬ್ಬ ಕೊಲೆಗಡಕ ಅವನು ವಿದೇಶದಲ್ಲಿ ಕೊಲೆ ಮಾಡಿದ ಮೇಲೆ
ಎರಡು ದಿವಸ ಅದನ್ನಿಟ್ಟು ಮತ್ತೆ ಆ ಕೊಲೆ ಮಾಡಿದ ಹೆಣದ ಶಿರಚ್ಛೇದನವನ್ನು ಮಾಡ್ತಿದ್ದ ಡ್ರಗ್ ಮಾಫಿಯಾ. ಅಂಥದ್ಕಿಂತ ಹೇಯ ಕೃತಿಯುತಾಗಿದೆ, ಇಡೀ ದೇಹವನ್ನೇ ತುಂಡು ತುಂಡು ಮಾಡಿದ್ದಾರೆ. ಅದರಿಂದ ಇಲ್ಲೇ ಮುಖ್ಯಮಂತ್ರಿಗಳಿದ್ದಾರೆ, ಸಿ ಬಿ ಐ ತನಿಖೆನ ಅನೌನ್ಸ್ ಮಾಡ್ತಾರಂತ ನಮ್ಗೆ ವಿಶ್ವಾಸ ಇದೆ. ಇದರಲ್ಲಿ ನನ್ನ ಪ್ರಕಾರ ಯಾವುದೇ ರೀತಿಯ ಆ ಕಡೆ ಈ ಕಡೆ ಅನ್ನುವಂಥ ಭಾವನೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ಜೈನ ಮುನಿಗಳಿಗೆ ಅವರ ಹತ್ಯೆಗೆ ನ್ಯಾಯವನ್ನು ಕೊಡಬೇಕಾದ್ರೆ, ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಬೇಕಾದ್ರೆ, ಮತ್ತು ಇತರ ಎಲ್ಲ ಮುನಿಗಳಿಗೆ, ಸಂತರಿಗೆ, ಎಲ್ಲರಿಗೂ ಕೂಡ ಒಂದು ನೈತಿಕ ಸ್ಥೈರ್ಯವನ್ನು ಕೊಡಬೇಕಾದ್ರೆ, ಸಾಮಾನ್ಯ ಜನರಿಗೆ ಈ ಸರ್ಕಾರ ಕಾನೂನು ಸುವ್ಯವಸ್ಥೆ ನೋಡ್ಕೊಳ್ತಾಯಿದೆ ಅನ್ನುವಂಥ ಭರವಸೆಯನ್ನು ಕೊಡಬೇಕಾದ್ರೆ ತಾವು ಸಿ ಬಿ ಐ ಎಂಕ್ವೈರಿನ ಕೊಡಿ. ನೀವು ಕೊಡದೇ ಇದ್ದರೆ ಮಾತ್ರ ನೀವೇನೋ ಮುಚ್ಚಾಕೋಕ್ಕೆ ಪ್ರಯತ್ನ ಮಾಡ್ತೀರನ್ನುವಂಥ ಸಂಶಯ ಮುಳ್ಳು ನಿಮ್ಮ ಮೇಲೆ ಏನು ಬಂದಿದೆ ಅದನ್ನು ನೀವು ತೆಗೆಯೋಕ್ಕೆ ಸಾಧ್ಯ ಇಲ್ಲ. ಇಡೀ ಕರ್ನಾಟಕದಾದ್ಯಂತ ಇದರ ಬಗ್ಗೆ ಜನ ಕ್ರೋಧ ವ್ಯಕ್ತಪಡಿಸ್ತಾರೆ, ಇದರ ವಿರುದ್ಧ ಹೋರಾಟವನ್ನು ಮಾಡ್ತಾರಂತ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡೋಕ್ಕೆ ಚೆಪ್ಪ. ಓಕೆ, ಈಗ